ಇಲ್ಲಿ ನಗುಮುಖದ ಶ್ರುತಿಯತ್ತಿಗೆ ನೋಡಿ ಮಂಜುನಾ ಶ್ರುತಿ ಅವರು ಹಳ್ಳಕ್ಕೆ ಬಿದ್ದಿರುವಂತಹ ಒಂದು ಫೋಟೋ ಅನ್ಸುತ್ತೆ ಇವಾಗ ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ. ಎಲ್ಲೋಗಿದ್ದೆ ನಿಮ್ಮ ಅಪ್ಪಮ್ಮನ ಮದ್ವೆಲಿ ಗೊತ್ತಿಲ್ಲ, ಕೇಳ್ಬೇಕ ನಿಮ್ಮ ಅಪ್ಪನ ಕೇಳಿಕ. ನೋಡಿ ಇಲ್ಲಿ ಮದುವೆಯ ಮೊದಲನೇ ಸುಳ್ಳು ಅರುಂಧತಿ ನಕ್ಷತ್ರ ತೋರಿಸ್ತಾ ಇರೋದು. ಅದರೊಂದು ಅರುಂಧತಿನ ಅಶ್ವಿನಿ ನಕ್ಷತ್ರನ ಇಂತ ಮೋಸ ಆಗಿದೆ. ಈ ಮೋಸದ ಬಗ್ಗೆ ನೀವೇನ್ ಹೇಳ್ತೀರಾ ಮಂಜುನಾಥ್ ಅವರೇ? ಈಗ ಒಂದು 10 ವರ್ಷ ಆದ್ಮೇಲೆ ಈ ಒಂದು ಮೋಸ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಹಾಯ್ ಹಲೋ ಕರ್ನಾಟಕ, ನಮಸ್ಕಾರ, ಏನ್ ಸಮಾಚಾರ? ಇವತ್ತಿನ ನಮ್ಮ ಬ್ಲಾಗ್ನ ವಿಶೇಷತೆ ಏನು ಅಂತ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀರಲ್ಲ, ಆಲ್ಬಮ್ ನೋಡಿದ್ರಲ್ವ, ಯಾರು ಇವರು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೇಕು ನಿಮ್ಗೆ. ಅವರು ಬೇರೆ ಯಾರು ಅಲ್ಲ, ಮಂಜುನಾಥ್ ಶ್ರುತಿ ಮತ್ತು ಕೆ ಆರ್ ಪೇಟೆ ಮಂಜುನಾಥ್ ಮತ್ತು ಶ್ರುತಿ. ಮಂಜಣ್ಣನ ಸ್ವಲ್ಪ ಗುರುತಿಡಿಬಹುದು ನೀವು ಆಲ್ಬಮ್ ಅಲ್ಲಿ, ಆದ್ರೆ ಶ್ರುತಿ ಅದಕ್ಕೆಲ್ಲ ಗುರುತಿಡೋದಕ್ಕೆ ತುಂಬಾನೇ ಕಷ್ಟ ಆಗಿರುತ್ತೆ. ಸೊ ಅವರ ಆಲ್ಬಮ್ನ ವಿಶೇಷತೆ, ಮದುವೆ ಆಲ್ಬಮ್ನ ವಿಶೇಷತೆಗಳನ್ನ ಇವತ್ತು ತೋರಿಸ್ತಾ ಇರೋದೇ ನಮ್ಮ ಈ ವ್ಲಾಗ್ನ ವಿಶೇಷತೆಗಳು. ಸೊ ಎಲ್ಲರೂ ಕೊನೆವರೆಗೂ ನೋಡಿ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಮದುವೆ ಆಲ್ಬಮ್ ವಿಡಿಯೋಸ್. ಹೌದೌದು, ಶ್ರುತಿ ಅತಿಕೆ ಅಂತ ಅಜಗಜಾಂತರ ವ್ಯತ್ಯಾಸಗಳಿದೆ, ಸಾಕಾಗ್ಬಿಡ್ತೀರಾ. ಸೊ ಲೆಟ್ಸ್ ಸಿ, ಆಲ್ಬಮ್ ಓಪನ್ ಮಾಡೋಣ. ಓಪನ್ ಮಾಡಿ ನೋಡಿ ಶ್ರುತಿ ಅದಕ್ಕೆ ಎಂದು ಅವಾಗ ಸ್ವಲ್ಪ ಹೈಲೈಟ್ ನೋಡಿ. ಇದು 15/4/2012 ಅಲ್ಲಿ ಇದ್ದ ಶ್ರುತಿ ಅವರು, ಈಗ ಪ್ರೆಸೆಂಟ್ ಇರುವಂತ ಶ್ರುತಿ ಅವರು. ಇಲ್ಲಿ ಇವರು ಮಂಜಣ್ಣ, ಅಂದ್ರೆ ಸ್ವಲ್ಪ ದಪ್ಪ ಆಗಿದ್ದಾರೆ, ಅದ್ರ ಸ್ವಲ್ಪ ಡಿಫ್ರೆಂಟ್. ಈ ಫೋಟೋ ಹೊಡ್ಸ್ಬೇಕಾದ್ರೆ ಏನಾದ್ರು ಗ್ಯಾಪ್ನ ಇದೆಯಾ ಅದಕ್ಕೆ ನೆನ್ಪಿಲ್ವಾ ನಿಮ್ಗೆ? ಆ ಫೋಟೋ ಹೊಡಿಬೇಕಾದ್ರೆ ಏನಾದ್ರು ಫೋಸ್ದು ಏನಾದ್ರು ಫನಿ ಇನ್ಸಿಡೆಂಟ್ ಗೊತ್ತಿಲ್ಲ. ಇದು ಮಂಜಣ್ಣ ಅವರ ಮನೆ, ಮನೆಯಲ್ಲಿ ಅದೇ ಮಾರಿ ಶಾಸ್ತ್ರ ಮಾಡ್ತಾ ಇರೋದು. ಅದೇ ಶಾಸ್ತ್ರ, ಶಾಸ್ತ್ರ ಸಂಪ್ರದಾಯ, ಶಾಸ್ತ್ರ ಅಂದ್ರೆ ಅದೇ ಶಾಸ್ತ್ರ ಅಲ್ಲ. ಇದು ಏನು ಚಪ್ರಕೆ, ಇದೇನ್ ಮಾಡ್ತಾರೆ ಚಪ್ರ ಪೂಜೆ? ಚಪ್ರಕೆ ಕಾಲ ಇಲ್ಲೇ ಅಂತ ಪೂಜೆ ಮಾಡ್ತಾರೆ. ಎಷ್ಟು ಬಡವಾಗ್ಬಿಟ್ಟಿದ್ದಾರೆ ಅಂತ ನೋಡಿ ಮಂಜಣ್ಣ ಅವರು ಮದುವೆ ಟೈಮಲ್ಲಿ. ಜನಶಾಸ್ತ್ರಗಳು ದೇವ್ರ ತರೋದು ಅಂತಾರಲ್ಲ ಅದು. ಈ ಹುಡುಗ ಯಾರು ನಿದ್ದೆ ಮಾಡ್ತಾ ಇದೆ? ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ಸಂಬಂಧಿಕ ಶಾಸ್ತ್ರ ಮಾಡ್ತಾರೆ ನೋಡಿ. ಇವರು ನಮ್ಮ ಮಂಜಣ್ಣ ಅವರ ಜನ್ಮದಾತೆ, ಅವರ ಹೆಸರು ಕುಮಾರಮ್ಮ. ಇಬ್ಬರಲ್ಲಿ ಯಾರು ಅನ್ಕೊಂಡ್ಬಿಟ್ರಿ ನೋಡಿ, ಇವರು ಈ ಬ್ಲೂ ಕಲರ್ ಸೀರೆ ಹಾಕಿದಾರಲ್ಲ ಇವರು ಮಂಜಣ್ಣವರಮ್ಮ. ದೊಡ್ಡಮ್ಮ ಇಲ್ಲಿ ನೋಡಿ, ಇವಳು ಕೃತಿಕಾ ಅವರ ಅಪ್ಪ ಅಮ್ಮನ ಆಲ್ಬಮ್ ನೋಡ್ತಾ ಕೂತಿದ್ದಾಳೆ ಇಲ್ಲಿ. ಕೃತಿಕಾ ನಿಮ್ ಮದ್ವೆಲಿ ಇದ್ದ? ಇರ್ಲಿಲ್ವಾ? ಮತ್ತೆಲ್ಲಿದ್ದೆ ಆಗ? ಗೊತ್ತಿಲ್ಲ, ಕೇಳ್ಬೇಕಾ ನಿಮ್ಮ ಅಪ್ಪ ಅಮ್ಮನ ಎಲ್ಲಿ ಎಲ್ಲಿ ನನ್ ಮದ್ವೆಲಿ ಫೋಟೋದಲ್ಲಿಲ್ಲ ಅಂತ. ಹ
ಓಕೆ ನೆಕ್ಸ್ಟ್ ಪೇಜ್. ಇಲ್ಲಿ ಇವರು ನಮ್ಮ ಶ್ರುತಿ ಅತ್ತಿಗೆಯವರ ಅಮ್ಮ ಸಾಕಮ್ಮ ಇಲ್ಲೇ ಒಳಗಡೆ ಇದ್ದಾರೆ. ನಗುಮುಖದ ಶ್ರುತಿ ಅತ್ತಿಗೆ ನೋಡಿ, ಇಲ್ಲಿ ಮಂಜಣ್ಣವ್ರಿಗೆ ಚೈನು ಮತ್ತೆ ವಾಚು ಶನ ಆರಾಗಿರ ಎಲ್ಲ ಹಾಕ್ತಿರೋದಂತ ಒಂದು ಫೋಟೋ ಇದೆ ಇಲ್ಲಿ. ಶ್ರುತಿ ಮಂಜುನಾಥ್ ಸುಸ್ವಾಗತ ಅಂತ ಫ್ಲವರ್ ಬರ್ಸವ್ರೆ. ಓಕೆ ನೆಕ್ಸ್ಟ್ ಪೇಜ್. ಇಲ್ಲಿ ಮಾಮೂಲಿ ಧಾರೆ ಎರೆಯುವ ಶಾಸ್ತ್ರಗಳಿಗೆ ಮುನ್ನುಡಿಯಾಗಿ ಮಾಡುವ ಶಾಸ್ತ್ರಗಳೆಲ್ಲ ನಡೀತಾ ಇದೆ ಇಲ್ಲಿ ನೋಡ್ಕೊಳ್ಳಿ. ನೋಡಿ ಮಂಜುನಾಥ ಶ್ರುತಿ ಅವರು ದೊಡ್ಡದಾಗಿರತ್ತೆ ನೋಡಿ. ಮಂಜುನಾಥ ಶ್ರುತಿ ಅವರು ಹಳ್ಳಕ್ಕೆ ಬಿದ್ದಿರುವಂತಹ ಒಂದು ಫೋಟೋ ನಿಮಗಾಗಿ. ಏನ್ ಅನ್ಸುತ್ತೆ ಇವಾಗ ನಿಮ್ಮ ಮ್ಯಾರೇಜ್ ಲೈಫ್ ಬಗ್ಗೆ? ಖುಷಿ ಇಲ್ ಬಾಯ್ರಿ. ನೀನು ನೀನೆಲ್ಲಿದ್ಯಾಳು ಭಾವಚರ? ಇಲ್ವಾ? ಎಲ್ಲೋಗಿದ್ದೆ ನಿಮ್ಮ ಅಪ್ಪಮ್ಮನ ಮದ್ವೆಲಿ ಗೊತ್ತಿಲ್ಲ. ಕೇಳ್ಬೇಕ ನಿಮ್ಮ ಅಪ್ಪನ ಕೇಳಿಕ? ಇದು ಒಂದು ದಾರೆ ಹೋಯ್ತಾರೋ ಅಂತ ಎಲ್ಲ ಬಂದು ಬಳಗದವರು. ಓಕೆ ನೆಕ್ಸ್ಟ್ ನೋಡಿ, ಇಲ್ಲಿ ಮದ್ವೆ ಆದ್ಮೇಲೆ ಅದಕ್ಕೆ ಫುಲ್ ಖುಷಿಯಾಗವ್ರೆ, ಅಣ್ಣ ಫುಲ್ಲು ಮುಂಕಾಬಿಟ್ಟವ್ರೆ. ಹೆಂಗೋ ಹಳ್ಳಕ್ ಬಿದ್ರು ಅಂತ ಕುರಿ ಸಿಕ್ತು ಅಂತ ಅದಕ್ಕೆ ಇಲ್ಲಿ ಖುಷಿಯಾಗವ್ರೆ. ಅಯ್ಯೋ ಬಿದ್ನಲ್ಲಪ್ಪ ಹಳ್ಳಕ್ಕೆ ಅಂತ ಇಲ್ಲಿ ಮಂಜಣ್ಣ ಬೇಸರದಲ್ಲ ಅವ್ರೆ. ನೋಡಿ ಫೋಟೋದಲ್ಲಿ ಎಕ್ಸ್ಪ್ರೆಷನ್ ಹಂಗೆ ಇದೆ. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಇಲ್ಲಿ ಮದುವೆಯ ಮೊದಲನೇ ಸುಳ್ಳು ಅರುಂಧತಿ ನಕ್ಷತ್ರ ತೋರಿಸ್ತಾರ. ಅದು ಅರುಂಧತಿನ ಅಶ್ವಿನಿ ನಕ್ಷತ್ರ ಅಣ್ಣ, ಅದನ್ನ ತೋರಿಸ್ತಾರ ಫೋಟೋ ಇಲ್ಲಿದೆ. ಇದು ರಿಸೆಪ್ಷನ್ ನ ಒಂದು ಕ್ಷಣಗಳು. ಈ ರೀತಿಯ ಒಂದು ಶೇರ್ಗಳಿತ್ತು, ಈ ರೀತಿಯ ಒಂದು ಗೋಲ್ಡ್ ಕಲರ್ ಸೀರೆನ ಅದು ಅಲ್ಲಲ್ಲ, ಮೆರೂನ್ ಕಲರ್ ಸೀರೆಯನ್ನು ಉಟ್ಟು ಶ್ರೀಮತಿ ಮಂಜುನಾಥ್ ಶ್ರುತಿ ಅವರು ನಿಂತಿದ್ದಾರೆ. ಮಂಜುನಾಥ್ ಅವರು ಒಂದು ವೈಟ್ ಕಲರ್ ಶರ್ಟ್ ಹಾಗೂ ಒಂದು ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಧರಿಸಿ ಜೊತೆಗೆ ಒಂದು ಚಪ್ಪಲಿಯನ್ನು ಹಾಕಿ ರಿಸೆಪ್ಷನ್ಗೆ ತಯಾರಾಗಿ ನಿಂತಿದ್ದಾರೆ ಇಲ್ಲಿ. ಇದು ರಿಸೆಪ್ಷನ್ ನ ಪೂರ್ತಿಯ ಲುಕ್. ಇಬ್ರು ಚೆನ್ನಾಗಿದ್ದೀರ, ನಾವ್ ಯಾರ್ದನ್ನು ಹೇಳೋದಿಲ್ಲ, ನೀವಂಗ್ ನೀವ್ ಹೇಳ್ಕೊಬಿಟ್ಟು. ಇದು ಬರೀ ಫೋಟೋ ಒಂದು ವ್ಲಾಗು, ಇನ್ನೊಂದು ವ್ಲಾಗ್ ಅಲ್ಲಿ ಅವರ ಲವ್ ಸ್ಟೋರಿ ಎಲ್ಲ ಹೇಗಿತ್ತು ಅಂತ ಇಂಟರ್ವ್ಯೂ ಒಂದು ಇಟ್ಕೊಳ್ತೀವಿ. ಆಗ ಅವರ ಲವ್ ಸ್ಟೋರಿನೆಲ್ಲ ಯಾರ್ಯಾರು ಕೇಳ್ಬೇಕು ಅನ್ಕೊಂಡಿದ್ರೆ ಹೀಗೆ ಕೀಪ್ ಸ್ಟೇ ಚಾನೆಲ್ ನೋಡ್ತಾ ಇರಿ, ಅಪ್ಡೇಟ್ ಬೇಗ ಬರುತ್ತೆ. ನೋಡಿ ಸ್ವಲ್ಪ ಹೆಣ್ಮಕ್ಳಿಗೆಲ್ಲ ನಿಮ್ಮ ಒಡವೆ ಬಗ್ಗೆ ಇಂಟ್ರೆಸ್ಟ್ ಇರ್ತದೆ ಹೇಳಿ, ಏನೇನ್ ಒಡವೆ ಹಾಕಿದೀರಾ ಅದಕ್ಕೆ? ಗೋಲ್ಡ್ ಎಷ್ಟೆಷ್ಟು ಗ್ರಾಮ್ ಇತ್ತು, ಏನೇನ್ ಮಾಡಿಸಿದ್ರು ನಿಮ್ಮ ಮನೆಯವರು? ಇವರು ಬಂದು ನಮ್ಮ ಮಂಜಣ್ಣ ಅವರ ತಂಗಿನ ಅಕ್ಕನ ತಂಗಿ ಮತ್ತು ತಂಗಿಯ ಮಗ. ಇವರೆಲ್ಲ ಬಂಧು ಬಳಗದವರು. ಇಲ್ಲಿ ನೋಡಿ, ಇಲ್ಲಿ ಯಾರೊಬ್ರು ಉಂಗುರ ಹಾಕ್ತಿದ್ದಾರೆ. ಇಲ್ಲಿ ಊಟ ಮಾಡ್ತಿದ್ದಾರೆ, ಊಟದಲ್ಲಿ ಏನು ತಿನ್ನಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಮಂಜಣ್ಣ ಅವರು ಜಿಲೇಬಿ, ಎಲ್ಲೋ ಕಲರ್ ಜಿಲೇಬಿ. ಆದ್ರೂ ನನಗೆ ಇಲ್ಲಿ ನಂಬಕ್ಕಾಗ್ತಿಲ್ಲ ಇವರೇ ಇವರು ಅಂತ. ನಿಮ್ಮ ಅಭಿಪ್ರಾಯ ಕಡೆ ಏನು ತಿಳಿಸಿ, ನಿಮ್ಗೆ ಏನ್ ಅನ್ಸುತ್ತೆ ಅದಕ್ಕೆ ಏನ್ ಹಿಂಗೆ ಚೇಂಜ್ ಈ ತರ?
ನೋಡಿ ಇವರು ಮಂಜಣ್ಣವರ ತಂದೆ ತಾಯಿ ನೋಡ್ಕೊಳ್ಳಿ. ಇಲ್ಲಿ ಬಂದು ನಮ್ಮ ಶ್ರುತಿ ಅತ್ಕೆ ಅವರ ತಂದೆ ತಾಯಿ ಮತ್ತು ಬಂಧು ಬಳಗದ ಇಬ್ಬರು ಮಕ್ಕಳು. ಇಲ್ಲಿ ದೊಡ್ಡದಾಗ ಹಾಕಿಲ್ಲ, ಇಲ್ಲಿ ಒಂದು ಮೋಸ ಮಾಡಿದ್ದಾರೆ ಮಂಜಣ್ಣವ್ರಿಗೆ. ಇಲ್ಲಿ ಅವ್ರದ್ದು ಮರ ದೊಡ್ಡದಾಗಿ ಫೋಟೋ ಹಾಕ್ಸಿ ಮಂಜಣ್ಣವ್ರದ್ದು ನೋಡಿ ಇಲ್ಲಿ ಚಿಕ್ಕದಾಗ ಹಾಕ್ಸವ್ರೆ. ನೋಡೋಣ ನೆಕ್ಸ್ಟ್ ಪೇಜಲ್ಲಿ ಇದೆಯಾ ಇಲ್ವಾ ಅಂತ, ಮೋಸ ಮಾಡಿದಾರಂತ. ಓ ಮೈ ಗಾಡ್, ಇಂಥ ಮೋಸ ಆಗಿದೆ. ಹಾ, ಈ ಮೋಸದ ಬಗ್ಗೆ ನೀವೇನ್ ಹೇಳ್ತೀರಾ ಮಂಜುನಾಥ್ ಅವ್ರೆ? ಈಗ ಒಂದು 10 ವರ್ಷ ಆದ್ಮೇಲೆ ಈ ಒಂದು ಮೋಸ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ಅವರ ಫೋಟೋನ ಚಿಕ್ಕ ದೊಡ್ಡದಾಗ ಹಾಕ್ಸಿ ನಿಮ್ಮ ಫೋಟೋನ ಚಿಕ್ಕ ಹಾಕ್ಸಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹತ್ತು ವರ್ಷದಿಂದ ನಿಮ್ಗೆ ಗೊತ್ತಾಗಿಲ್ಲ, ಇವಾಗ ನಾನು ಆಲ್ಬಮ್ ತೋರಿಸಿದ್ಮೇಲೆ ಗೊತ್ತಾಗ್ತಾ ಇದೆ. ಹಾ, ನಿಮ್ಮ ಅನಿಸಿಕೆ ಹೇಳಿ ಈಗ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಹೇಳಿ. ಇಬ್ರು ಹೇಳಿ ಇವಾಗ, ಇವಾಗ ಕಾಮಿಡಿ ಎಲ್ಲ ಪಕ್ಕಕ್ಕೆ ಇಟ್ಟು ಇವಾಗ ನಿಮ್ಮ ನಿಜ ಜೀವನದ ದಾಂಪತ್ಯದ ಬಗ್ಗೆ ಏನ್ ಅನ್ಸಿಕೆ, ಏನ್ ಅನ್ಸುತ್ತೆ? 10 ವರ್ಷ ಕಳೆದಿದ್ದೀರಾ. ಖುಷಿ ಕೃತಿ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಂಗ ಅಮ್ಮ ಇಷ್ಟನ ಅಪ್ಪ ಇಷ್ಟನ? ಇಬ್ರು ಇಷ್ಟ. ಅಪ್ಪ ಅಮ್ಮ ಹೆಂಗಿರ್ತಾರೆ? ಮನೇಲಿ ಜಗಳ ಆಡ್ತಿರ್ತಾರ, ರೊಮ್ಯಾನ್ಸ್ ಮಾಡ್ತಾರ? ಜಗಳ ಆಡ್ತಾರ? ಕೃತಿ ನೀನು ಜಗಳ ಆಡ್ತಾರ? ಜಗಳ ಆಡ್ದಾಗ ಯಾರು ಜಾಸ್ತಿ ಬೈಯೋದು ಹೇಳು? ಅವ್ರನ್ನ ನೋಡ್ಬಿಡಿ, ಇಲ್ಲ ನನ್ನ ನೋಡಿ ಹೇಳು, ಕ್ಯಾಮ್ರಾ ನೋಡ್ಬಿಟ್ಟು ಹೇಳು. ಇಬ್ರು ಬೈತಾರ? ನಿಂಗ್ ಯಾರು ಬೈತಾರ ಜಾಸ್ತಿ? ಸೊ ಇಲ್ಲಿಗೆ ನಮ್ಮ ನಿಜ ಹೇಳ್ಬೇಕು ಅಂದ್ರೆ ಊಟ ಆದ್ಮೇಲೆ ಉಪ್ಪು ಖಾರ ಇರ್ಬೇಕು, ಸಂಸಾರ ಅಂದ್ಮೇಲೆ ಜಗಳ ಖುಷಿ ಎಲ್ಲ ಇರ್ಬೇಕು. ಸೊ ಎಲ್ಲರ ಮನೇಲಿ ಜಗಳ ಇರುತ್ತೆ, ಎಲ್ಲರ ಮನೇಲೂ ಖುಷಿ ಇರುತ್ತೆ. ಸೊ ಇವತ್ತು ಇವತ್ತಿನ ನಮ್ಮ ಮಂಜುನಾಥ್ ಶ್ರುತಿ ಅವರ ಫೋಟೋ ಆಲ್ಬಮ್ನ ಮದುವೆ ಆಲ್ಬಮ್ನ ಒಂದು ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಏನು ಮಾಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಇರಲಿ.